ಕಂದ ನೀನೇನು ಬ್ಯಾಗ್ ಅಷ್ಟ ಬಂದ್ಬಿಟ್ಟು ಸ್ಕೂಲ್ ಅಲ್ಲಿ ಲೈಟ್ ಆನ್ ಮಾಡಿ ಫಸ್ಟ್ ಟೈಮ್ ಎಲ್ಲ ಒಳಗಡೆ ಬಂದ್ಬಿಟ್ಟಿದೆ. ಇಷ್ಟ ದಿನ ಬರೀ ಕಾಂಪೌಂಡ್ ಸುತ್ತಮುತ್ತ ಸರಿ ಕಡೆ ಬನ್ನಿ ಸರ್. ಬೇಟ್ರಿ ಬೇಕಾ ಫೋನ್ ಬ್ಯಾಟ್ರಿ ಏನಾದ್ರೂ ಬೇಕಾ? ದೊಡ್ಡ ಬ್ಯಾಟ್ರಿ ಬೇಕಾ ಸರ್? ದೊಡ್ಡ ಬ್ಯಾಟ್ರಿ ಬೇಕಾ? ಹೋಗಿ ಸರ್. ನಾವ್ ಆ ಕಡೆ ಹೋಗ್ತೀನಿ ಸರ್. ಸ್ನೇಹಿತರೆ ನೋಡ್ತಾ ಇದ್ರಲ್ವಾ, ಇದು ಇದೊಂದು ಡೆಡ್ಲಿ ವೆನಮಸ್ ಅಂದರೆ ಒಂದು ವೈಪರ್ ಕೂಡ. ಆಶ್ಚರ್ಯ ಏನಂದ್ರೆ ಸ್ನೇಹಿತರೆ, ಇದು ಮನೆ ರೂಮ್ ಕೂಡ ಇದು ನೋಡ್ಬೋದು ನೀವು. ತುಂಬ ಅಂದರೆ ಬೇಬಿ ಇದು, ಸುಮಾರೊಂದು 7-8 ತಿಂಗಳು ಗಂಟ ಇರ್ಬೋದು ಇದಕ್ಕೆ. ಬನ್ನಿ ಸ್ನೇಹಿತರೆ, ಹೊರಗಡೆ ಹೋಗೋಣ. ಮರಿ ಇದು ಹೇಗೆ ಬಂತು ಒಳಗಡೆ? ಇದು ಅಂದ್ರೆ ಎಲ್ಲ ಈ ಪೈಪ್ಗಳು, ನೀರಿನ ಪೈಪ್ಗಳು ಇರ್ತಾವಲ್ವಾ, ಹೊರಗಡೆ ನಾವು ಪೈಪ್ ಬಿಟ್ಟಿದ್ರೆ ಏನೋ ಇಲ್ಲಿಂದನೇ ಬರೋದು ಜಾಸ್ತಿ ಮೇಡಮ್. ಇದು ಡೆಡ್ಲಿ ವೆನಮಸ್, ಇದು ನಮಗೆ ಎಲ್ಲ ವಿಷಕಾರಿ ಹಾವಲ್ಲಿ ಮೂರನೇ ವಿಷಕಾರಿ ಹಾವುಗಳು ಇದು. ಈ ಕೋಬ್ರಾ ಕಚ್ಚಿದ್ರೆ, ನಾಗರಾವ್ ಕಚ್ಚಿದ್ರೆ, ಈ ಕಟ್ಟಾವ್ ಕಚ್ಚಿದ್ರೆ ಇದರಿಂದ ನಾವು ಆರಾಮಾಗೆ ಸುಲಭವಾಗಿ ಬದುಕಬಹುದು. ಆದರೆ ಇದು ಕಚ್ಚಿದ್ರೆ ನಮ್ಮ ಕಚ್ಚಿರೋ ಭಾಗ ಫುಲ್ ಕೊಳ್ತಾ ಇದ್ದದೆ. ಇದ್ರ ಬಂದು ವೆನಮ್ ಬಂದು ಹಿಮೋಟ್ಯಾಕ್ಸ್ ಅಂತ ವೆನಮ್ ಬಂದು ನೀವು ಅಕ್ಕಪಕ್ಕ ಕ್ಲೀನ್ ಆಗಿ ಇಟ್ಕೊಂಡು ನಿಮ್ಮ ಪೈಪ್ ಏನಾದ್ರು ನೀರು ಹೋಗಕ್ಕೆ ಏನಾದ್ರು ಪೈಪ್ ಮನೆ ಒಳಗಿಂದ ಬಿಟ್ಟಿದ್ರೆ ಅಂದ್ರೆ ಎಲ್ಲಾದ್ರೂ ಒಂದು ಹೋಲ್ ಗಿಲ್ ಬಿಟ್ಟಿರ್ತೀರಲ್ವಾ, ಇಲ್ಲ ಏನ್ ಮಾಡುತ್ತೆ ಅಂದ್ರೆ ಈ ಕಪ್ಪೆ ಇಲಿಗಳೆಲ್ಲ ಬರುತ್ತೆ, ಅದು ಮನೆ ಒಳಗೆ ಬರುವಾಗ ಅದ್ರಿಂದನೇ ಬರುತ್ತೆ. ಹಿಂದೆ ಫಾಲೋ ಮಾಡ್ಕೊಂಡು ನಿಮ್ಗೆ ಗೊತ್ತೇ ಆಗಲ್ಲ, ಮನೆ ಬಾಕ್ಳೊಳಗೆ ತೆಗ್ದಿರ್ತೀರ ನೀವು ಯಾವಾಗಲೂ ಒನ್ ಟೈಮು ಸೀದಾ ಒಳಗೋಗಿದ್ದು, ಅದು ಯಾವಾಗ ಒನ್ ಟೈಮ್ ಹೋಗಿ ಸೇರ್ಕೊಂಡೈತಿದ್ರು. ಇದು ಸ್ಕಿನ್ ಕೂಡ ಬಿಟ್ಟೈತಿದ್ರು.
ಹೊರಗೆ ಬಿಟ್ಟಾಯ್ತಿದ್ರು. ಸ್ನೇಕ್ ಪ್ರೇ ಅಂದ್ರೆ ಎಲ್ಲಿ ಬಿಟ್ಟೈತೋ ಗೊತ್ತಿಲ್ಲ, ಹೊರಗೆ ಕೂಡ ಬಿಟ್ಟಾಯ್ತಿದ್ರು. ಅಂದ್ರೆ ಇದೊಂದು 6 ತಿಂಗಳು 7 ತಿಂಗಳು ಹಾವು ಕೂಡ ಅಷ್ಟೇ ಇದು. ನಿಮ್ಮ ಹೆಸರು? ತೇಜಸ್ವಿನಿ. ನಿಮ್ದೇ ನಮ್ಮ ಮನೆ ಇದು? ಅವ್ರು ನೋಡಿದ್ರಲ್ಲ ನೀವನ್ನ, ನೀವು ಟಚ್ ಮಾಡಿದ್ರ ಅವನ ಅದ್ರ ಪಕ್ಕ ಕೈ ಹಾಕ್ತೆ ಬಿಸಿಲು ಹೊಡಿತು. ಕೈ ಹಾಕೊಂಡಾಗ ಬಿಸಿಲು ಹೊಡೆದಿಲ್ಲ, ಕೊರಕೆ ಹಾಕೊಂಡ್ ಹಿಂಗ್ ಗುಡ್ಸಕ್ಕೆ ಹಿಂಗಂದಾಗ ಜೋರಕ್ ಸಿಲ್ಪಿ ಹೊಡಿತು. ವಾರ್ ಮಾಡೋದು ನಮ್ಗೆ ಈಗ ನಿಮ್ಗೆ ಬಿಸಿಲು ಹೊಡಿತಲ್ವಾ, ಎಲ್ಲಾ ಹಾವು ನಮ್ಗೆ ಆತರ ನಮ್ಗೆ ಎಚ್ಚರಿಕೆ ಕೊಡಲ್ಲ. ಇದ್ ನೋಡಿ ಏನಾದ್ರೂ ಇದಕ್ಕೆ ಸ್ವಲ್ಪ ಇದಕ್ಕೆ ಏನಾದ್ರೂ ಅಪಾಯ ಅನಿಸ್ತಾರೆ, ಅದು ಒಂದು ಎಚ್ಚರಿಕೆ ಕೊಡ್ತದೆ. ಹುಷಾರಾಗಿರು ನಾನು ಇಲ್ಲಿದ್ದೀನಿ ಅಂತ. ನೀವೇನಾದ್ರೂ ಅದು ಜಾಸ್ತಿ ಕೆಣಕಕ್ಕೆ ಹೋದ್ರೆ ವಿತ್ ಸೆಕೆಂಡ್ ಅಲ್ಲಿ ಬೈಟ್ ಮಾಡ್ತದೆ. ಇದು ಇದು ಇಂಡಿಯನ್ ಬ್ರಸಲ್ಸ್ ವೈಪರ್ ಅಂತ, ವೈಪರ್ ಸ್ನೇಕ್ ಇದು. ತುಂಬಾ ಡೆಡ್ಲಿ ವೆನಮ್ ಅನ್ಸಿದೆ, ಆದ್ರೂ ಏನು ತೊಂದರೆ ಇಲ್ಲ. ಆದಷ್ಟು ಮನೆ ಪಕ್ಕ ಸುತ್ತ ಕ್ಲೀನ್ ಮಾಡಿಸಿದ್ವಿ. ಈಗ ಅದೇ ಇಂಟೆನ್ಶನ್ ಇದೆ, ಲಾಸ್ಟ್ ವೀಕ್ ಎಲ್ಲ ಕ್ಲೀನ್ ಮಾಡಿಸಿದ್ವಿ. ಏನಾಗಲ್ಲ ಬ್ರಿ, ಆರಾಮಾಗಿರಿ, ಏನ್ ತೊಂದ್ರೆ ಇಲ್ಲ. ಇನ್ನು ಅಲ್ಲ ಅದು ಲಾಸ್ಟ್ ವೀಕ್ ಇದೇ ಸ್ಟೆಪ್ಸ್ ಮೇಲೆ ತುಂಬಾ ದೊಡ್ಡದಿತ್ತು. ಯಾವ್ದೇ ಹಾವು ಕಂಡ್ರು ಕೂಡ ಅದು ಯಾವ್ದೇ ಜಾತಿ ಹಾವಾಗ ಗೊತ್ತಾಗಿದ್ದಿಲ್ಲ. ಈಗ ಅದಕ್ಕೆ ತಕ್ಷಣ ನೆಕ್ಸ್ಟ್ ಸೆಕೆಂಡ್ ಟೈಮ್ ಅಲ್ವಾ ಇದು, ಅದಕ್ಕೆ ಕಾಲ್ ಮಾಡಿದ್ದೆ. ಈಗ ನಾವಲ್ಲಿ ಏನಾದ್ರು ಕ್ಲೀನ್ ಎಸ್ ಏನಾದ್ರು ಏನು ಬೇಡ. ಅದನ್ನ ಹೇಳ್ಬಿಡ್ತೀನಿ, ಜೊಲ್ ಬಿಟ್ಬಿಡಿ, ಮುಟ್ಬೇಡಿ, ಮನೆಯೆಲ್ಲ ತಗೊಳ್ಳಿ, ಅದೆಲ್ಲ ಒಂದು ಗೂಡ ಅನ್ನಿಸ್ತೀವಿ ಅಷ್ಟೇ. ಈ ಹಾವು ಮನುಷ್ಯನ್ಗೆ ಬೈಟ್ ಮಾಡಿದ್ರೆ ಮಾತ್ರ ನಮ್ಗೆ ಪಾಯ್ಸನ್ ರಿಲೀಸ್ ಮಾಡೋದು. ಇದು ಜೊಲ್ಲಲ್ಲೆಲ್ಲ ಏನು ವಿಷಯ ಇರಲ್ಲ, ಇದ್ರಲ್ಲಿ ಜೊಲ್ಲಲ್ಲೆಲ್ಲ ಏನಂದ್ರೆ ನಮ್ಗೆ ಹಲ್ಲು ಇರುತ್ತಲ್ಲ, ಅದ್ರದ್ದು ಪಾಯ್ಸನ್ ಹಲ್ಲು ಇರುತ್ತಲ್ವಾ, ಅದ್ ನಮ್ಗೆ ಯಾವಾಗ ಬೈಟ್ ಮಾಡ್ತಾರೋ ಪಿಚ್ಕಾರಿ ತರ ಒಂದು ನಾಗಚ್ಚತಿ ಬಿಡ್ತದ ಪಿಚ್ಕಾರಿ. ಅಲ್ಲಿ ಗಂಟ ಅದು ವಿಷ ಬಿಡಲ್ಲ, ಒಬ್ಬ ಮನುಷ್ಯನ ಕಚ್ಚಾಗಂಟ ವಿಷ ಬಿಡಲ್ಲ, ನೋವಾಗ್ಬೇಕಂತೆ ಆತರ. ಸರಿ ಸ್ನೇಹಿತರೆ, ಇದು ಒಂದು ಯಾವ ಇದು ವಿದ್ಯಾನಗರ, ಇದೊಂದು ವಿದ್ಯಾನಗರ ಮನೆ ಒಳಗೆ ಕೂಡ ನೋಡಿದ್ವಿ, ಸೇಫ್ ಆಗಿ ಕೂಡ ಸಂರಕ್ಷಣೆ ಆಯ್ತು. ನಾನು ಎಲ್ಲರಿಗೂ ಹೇಳ್ತಾ ಇರ್ತೀನಿ ಆದಷ್ಟು ಕ್ಲೀನ್ ಆಗಿ ಇಟ್ಕೊಳ್ಳಿ. ನೋಡಿ ಆ ಚಪ್ಪಲಿ ತೋರಿಸು. ಆತರ ಚಪ್ಪಲಿಗಳು ಇಡಬೇಡಿ, ಸ್ಟ್ಯಾಂಡ್ ಅಂದ್ರೆ ಒಂದು ಬಾಕ್ಸ್ ಚಪ್ಪಲಿ ಬಾಕ್ಸ್ ಬರ್ತದೆ, ಆ ಬಾಕ್ಸ್ನ ಇಟ್ಕೊಳ್ಳಿ. ಯಾಕೆಂದ್ರೆ ಆ ಶೂ ಮಕ್ಕಳು ಶೂ ಚಪ್ಪಲಿ ಆಫೀಸ್ಗೆ ಹೋಗುವಂಥ ಶೂಗಳಲ್ಲಿ ಜಾಸ್ತಿ ಹೆಚ್ಚಾಗಿ ಕಾಣಿಸ್ತವೆ. ಈ ಸ್ವಲ್ಪ ವೆದರ್ ಚೇಂಜ್ ಆಗೈತೆ, ಹಾವುಗಳು ತುಂಬ ಹೆಚ್ಚಾಗಿ ಕಾಣಿಸ್ತವೆ, ಆದಷ್ಟು ಸೇಫ್ ಆಗಿರಿ ಅಂತ ಹೇಳ್ತಾ ಇದು ಕೂಡ ಸಂರಕ್ಷಣೆ ಆಯಿತು. ಇದಕ್ಕೆ ಅದನ್ನು ಫಾರಿಶಲ್ ನೇಚರ್ಗೆ ಇದನ್ನು ರಿಲೀಸ್ ಮಾಡೋಣ. ಎಲ್ಲರಿಗೂ ಜಯ. ಥ್ಯಾಂಕ್ ಯು ಸೋ ಮಚ್ ಫಾರ್ ಸೇವಿಂಗ್ ಕೋಬ್ರಾ, ದೆನ್ ಸೇವಿಂಗ್ ಪೀಪಲ್ಸ್ ಲೈಫ್. ಥ್ಯಾಂಕ್ ಯು ಸೋ ಮಚ್. ಹಿಂದೆ ಕಣ್ಣಾಗಿದೆ. ಸ್ನೇಹಿತರೆ ನೋಡಿದ್ರಲ್ವಾ, ಇದು ಒಂದು ರಾಮನಗರ ವಿದ್ಯಾನಗರದಲ್ಲಿ ಒಂದು ಮನೆ ಒಳಗೆ ರೂಮಲ್ಲಿ ಕಬೋರ್ಡ್ ಕೆಳಗಡೆ ಸಂರಕ್ಷಣೆ ಮಾಡಿದಂಥ ಡೆಡ್ಲಿ ವೆನಮಸ್ ಇಂಡಿಯನ್ ರಸಲ್ಸ್ ವೈಪರ್ ಅಂದರೆ ಮಂಡಲದ ಹಾವು ಕೂಡ ಅದು. ಅಲ್ಲಿಂದ ಸೇಫಾಗಿ ಸಂರಕ್ಷಣೆ ಮಾಡಿ ಇದಕ್ಕೆ ಅದೊಂದು ಫಾರೆಸ್ಟ್ ನೇಚರ್ಗೆ ರಿಲೀಸ್ ಕೂಡ ಆಯಿತು. ನಾನು ಯಾರು ಹೇಳ್ತಾ ಇರ್ತೀನಿ, ಸೇಫ್ ಅನಿಮಲ್ಸ್ ಸೇಫ್ ನೇಚರ್, ಹಾವುಗಳನ್ನ ಉಳಿಸಿ ಪರಿಸರ ಬಿಡಿಸಿ ಅಂತ ಹೇಳ್ತಾ ಎಲ್ಲರಿಗೂ ಜಯ ಅಂದೆ.